ಬಂದಿರೋ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸನಿತಾ ನವೀನ್. ಸೊ ಇವತ್ತಿನ ಲಾಗಲ್ಲಿ ನಾನು ಈಶಾ ಫೌಂಡೇಶನ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೊನೆ ಲಾಗಲ್ಲಿ ನೋಡಿರ್ಬೋದು ಈ ಒಂದು ಪ್ಲೇಸಲ್ಲಿ ನಾವು ಯಾವ ರೀತಿಯಾಗಿ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಸೊ ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾವು ಈಶಾ ಫೌಂಡೇಶನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ 2 kilometers ಇರ್ಬೋದು ಇಲ್ಲಿಂದ. ಕೊನೆ ಲಾಗಲ್ಲಿ ಹೇಳಿರುವ ಹಾಗೆ ಚಿಕ್ಕಬಳ್ಳಾಪುರ ಹೈವೇಯಿಂದ ಬಂದಾಗ ಲಿಂಕ್ ಶೆಟ್ಟಿಪುರ ಅಂತ ಸಿಗುತ್ತೆ. ಅಲ್ಲಿಂದ ಜಸ್ಟ್ 5 kilometers ದೂರದಲ್ಲಿ ಈ ಒಂದು ಈಶಾ ಫೌಂಡೇಶನ್ ಇದೆ. ಹಾಗೆ ಈ ರೋಡಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಧೂಳು ಧೂಳು ಅಂತ ಅನಿಸುತ್ತೆ, ಬಟ್ ಲೊಕೇಶನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೂ ಗೊತ್ತಾಗೋದಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಥರ ನೀರು ನಿಂತ್ಕೊಂಡಿರೋ ಜಾಗದಲ್ಲಂತೂ ಫೋಟೋಗ್ರಫಿಗೆ ಸೂಪರಾಗಿ ಬರುತ್ತೆ. ಆ್ಯಂಡ್ ಲೊಕೇಶನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈ ಥರ ತುಂಬಾ ಸಿಗುತ್ತೆ ನಿಮಗೆ. ಹಾಗೆ ಅಲ್ಲಲ್ಲಿ ಹೂ ತೋಟ ಎಲ್ಲ ಈ ಥರ ಕಾಣುತ್ತೆ, ತುಂಬಾ ಲೊಕೇಶನ್ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡ್ಕೊಳ್ತಾ ಹೋದರೆ ನಿಮಗೆ ಈ ಥರ ಬೆಟ್ಟ ಕಾಣುತ್ತೆ, ಅಲ್ಲೇ ಏಷ್ಯಾ ಫೌಂಡೇಶನ್ ಸೆಂಟರ್ ಇರೋದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈ ಥರ ಸರ್ಕಲ್ ಸಿಗುತ್ತೆ. ಈ ಸರ್ಕಲ್ ಹೆಸರು ಬಂದ್ಬಿಟ್ಟು ಆವಲ್ಗುರ್ಕಿ ಸರ್ಕಲ್. ರೈಟ್ ಸೈಡ್ ಹೋದರೆ ನಿಮಗೆ ಕೇತನಹಳ್ಳಿ ಫಾಲ್ಸ್ಗೆ ಹೋಗುತ್ತೆ. ಹಾಗೆ ಸ್ವಲ್ಪ ಲೆಫ್ಟ್ ತೊಗೊಂಡು ರೈಟ್ ಹೋದರೆ ಈಶಾ ಫೌಂಡೇಶನ್ ಸೆಂಟರ್ ಸಿಗುತ್ತೆ. ಹಾಗೆ ಫುಲ್ ಲೆಫ್ಟ್ ಹೋದರೆ ಚಿಕ್ಕಬಳ್ಳಾಪುರ ಸಿಟಿ ಸಿಗುತ್ತೆ ನಿಮಗೆ. ಇನ್ನೇನು ಸ್ವಲ್ಪ ದೂರದಲ್ಲೇ ಈಶಾ ಫೌಂಡೇಶನ್ ಸೆಂಟರ್ ಸಿಗುತ್ತೆ ನಿಮಗೆ. ಈಗ ಇಲ್ಲಿ ಗಾಡಿ ನಿಲ್ಸಿದೀವಿ, ಇಲ್ಲಿಂದ ವ್ಯೂ ಮಸ್ತ್ ಕಾಣಿಸ್ತಾ ಇದೆ. ಸೊ ಈಗ ಅದನ್ನೇ ನಿಮ್ಗೆ ತೋರಿಸ್ತಾ ಇದೀನಿ, ಬ್ಯಾಕ್ ಅಲ್ಲಿ ತೋರಿಸ್ತೀನಿ. ಯಾವುದೇ ಕಾರ್ ಬೈಕ್ ಏನರಲ್ಲೇ ಬಂದರೂ ಸಹ ಈ ಒಂದು ಸ್ಪಾಟಿಂದ ನಿಂತ್ಕೊಂಡು ನೋಡೇ ನೋಡ್ತಾರೆ. ಬಿಕಾಸ್ ನಮಗಂತೂ ಈ ಒಂದು ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ, ನಿಮಗೂ ಸಹ ಕಾಣಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗೆ ಈಶಾ ಫೌಂಡೇಶನ್ ಹತ್ರನೇ ಹೋಗಿ ನೋಡೋಣ. ಆ್ಯಂಡ್ ಹೋಗ್ತಾ ಇರಬೇಕಾದ್ರೆ ಎಷ್ಟೊಂದು ವೆಹಿಕಲ್ಸ್ ಅಡ್ಡ ಬರ್ತಾನೆ ಇದ್ವು, ಇಲ್ಲಿಂದನೇ ಬರ್ತಾಯಿದ್ದಾವೆ. ನಾವು ಹೋಗಿರೋ ಸಂಡೇ ಆಗಿರೋದ್ರಿಂದ ಇವಾಗಿನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆದರೂ ಸಹ ಇಷ್ಟೊಂದು ಜನ ಬಂದಿದ್ದಾರೆ. ಸೊ ಇನ್ನೂ ಎಲ್ಲ ಪೂರ್ತಿ ಮುಗಿದ ಮೇಲೆ ಎಷ್ಟು ಜನ ಬರೋದಿಲ್ಲ ಅಂತ ಅನಿಸುತ್ತೆ, ಅಷ್ಟೊಂದು ವೆಹಿಕಲ್ಸ್ ನಿಂತಿದ್ವು ಅಲ್ಲಿ. ಸೊ ನಾವೀಗ ಗಾಡಿನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಈಗ ಫಸ್ಟ್ಗೆ ಮೊದಲನೇದಾಗಿ ನಾಗಮಂಟಪ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅಲ್ಲೂ ನೀವು ನೋಡ್ತಾ ಇರ್ಬೋದು ಕಾಂಪೌಂಡ್ ಎಲ್ಲ ಕಟ್ತಾ ಇದ್ದಾರೆ. ಸೊ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಮಂಗಳೂರು ಇಟ್ಕೆಯಿಂದ ಕಟ್ತಾ ಇದ್ರು. ಹಾಗೆ ಅಲ್ಲಿ ಅಟ್ರ್ಯಾಕ್ಟಿವ್ ಆಗಿ ಈ ರೀತಿಯಾಗಿ ಫುಡ್ ಸ್ಟಾಲನ್ನು ಇಟ್ಕೊಂಡಿದ್ದಾರೆ. ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ, ಮೀಡಿಯಮ್ ಆಗಿದೆ. ಸೊ ಈಗ ಚಪ್ಪಲಿ ಸ್ಟಾಲಲ್ಲಿ ಚಪ್ಪಲಿ ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಸೊ ನಾಗ ನಾಗೇಂದ್ರಾಯ ಅಂತ ಹೇಳಿ ಅಲ್ಲಿ ಒಂದು ಸ್ತೋತ್ರ ಬರ್ತಾನೆ ಇರುತ್ತೆ ಎನಿ ಟೈಮ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಸಹ ನಾಗ ನಾಗೇಂದ್ರಾಯ ಅಂತ ಹೇಳಿ ಈ ರೀತಿಯಾಗಿ ಬರೆದಿದ್ದಾರೆ. 8th October ಈ ಒಂದು ನಾಗಮಂಟಪವನ್ನು ಸ್ವತಃ CM ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಈಶಾ ಫೌಂಡೇಶನ್ ಮುಖ್ಯರ್ಥಿಯಾಗಿ ಸದ್ಗುರುಗಳು, ಹಾಗೆ ಕರ್ನಾಟಕದ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಮಿಸಿ ಉದ್ಘಾಟನೆಯನ್ನು ಮಾಡಿರ್ತಾರೆ. ಹಾಗೆ ಇಲ್ಲಿ ತುಂಬ ಜನ ಭಕ್ತರು ನಮಸ್ಕರಿಸಿದ ನಂತರ ತುಂಬ ಹೊತ್ತು ಧ್ಯಾನವನ್ನು ಮಾಡ್ತಾರೆ ಕೂತ್ಕೊಂಡು. ಇಲ್ಲಿಯವರೆಗೆ ನಾಗಮಂಟಪವನ್ನು ನೋಡಿದ್ವಿ, ಈಗ ಆದಿಯೋಗಿ ಶಿವನ ಪ್ರತಿಮೆಯನ್ನು ನೋಡಿ ಅದರ ಬಗ್ಗೆ ತಿಳಿದುಕೊಳ್ಳೋಣ.
ಹಾಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಮಾಹಿತಿ ಕೇಂದ್ರ ಇದೆ, ಇನ್ಫಾರ್ಮೇಷನ್ ಸೆಂಟರ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋಗಿ ನಿಮಗೆ ಇನ್ಫಾರ್ಮೇಷನ್ನ ತೊಗೋಬೋದು. ಸೊ ಇಲ್ಲಿ ಹಾಗೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅದನ್ನ ಹಾಗೆ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾದಂಥ ಇಟ್ಕೆನ ಉಪಯೋಗಿಸ್ತಾ ಇದ್ರು. ಹಾಗೆ ಕೆಲವರೆಲ್ಲ ಆಂಧ್ರ ಪ್ರದೇಶದಿಂದ ಎಲ್ಲ ಬಂದು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಿದ್ರು, ಅವರು ಸ್ವಲ್ಪ ಹೊತ್ತು ಮಾತಾಡಿಸಿದ್ವಿ. ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದೆ, ಮುಗಿದಿದೆ. ಪೇಂಟಿಂಗ್ ಮಾಡ್ತಾ ಪೇಂಟಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಮೇಲೆ ಏರ್ಸ್ ಎಲ್ಲ ಬ್ಲ್ಯಾಕ್ ಎಲ್ಲ ಮಾಡ್ತಾ ಇದ್ದಾರೆ. ಸಂಕ್ರಾಂತಿಗೆ ಓಪನ್ ಅಲ್ಲ, ಅದಕ್ಕೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಎಕ್ಸಾಕ್ಟ್ ರೆಡಿ ಆಗಿ ಇನ್ನೊಂದು ವರ್ಷ ಬೇಕು, ಸದ್ಯಕ್ಕೆ ಲೋಕಾರ್ಪಣೆ ಮಾಡ್ತಾರೆ ಅಷ್ಟೇ. ಸಂಕ್ರಾಂತಿ ಹಬ್ಬದ ದಿನನೇ 14th January ಲೋಕಾರ್ಪಣೆ ಮಾಡ್ತಾರೆ. ಬೆಟ್ಟ ಇದೆ, ಸೊ ಲೊಕೇಶನ್ ಅಸಮ್ ಆಗಿದೆ. ಒಳ್ಳೆ ಲೊಕೇಶನ್ನ ಚೂಸ್ ಮಾಡಿದ್ದಾರೆ, ಸಖತ್ತಾಗಿದೆ ನೋಡೋದಕ್ಕೆ. ನಾವು ಬಂದಿರೋ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಕಾರ್ಗಳು ಬಂದು ನಿಂತ್ಕೊಂಡಿದ್ದಾವೆ. ಬೈಕಲ್ಲಿ ಜಾಸ್ತಿ ಜನ ಬಂದಿದ್ದಾರೆ ಹೇಳಬೇಕು ಅಂದರೆ. ಬೆಂಗಳೂರಿಗೆ ಹತ್ರ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬ ಜನ ಬೈಕಲ್ಲೇ ಬಂದುಬಿಡ್ತಾರೆ. 60 kilometers ಏನು ಅಷ್ಟೊಂದು ಕಷ್ಟ ಅನಿಸಲ್ಲ, ಆರಾಮ್ಸೆ ಬರ್ಬೋದು. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಆವಲ್ಗುರ್ಕಿ ಗ್ರಾಮ ಪಂಚಾಯಿತಿ ಹನುಮಂತಪುರ ಎಂಬ ಹಳ್ಳಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟದ ಪಕ್ಕದಲ್ಲಿಯೇ ಈ ಒಂದು ಈಶಾ ಫೌಂಡೇಶನ್ ಆದಿಯೋಗಿ ಪ್ರತಿಮೆ ನಿರ್ಮಾಣವಾಗ್ತಾ ಇರೋದು. ಹಾಗೆ ಈ ಒಂದು ಪ್ರತಿಮೆಯನ್ನು ಕಟ್ಟೋದಕ್ಕೆ ಕೇವಲ 8-9 ತಿಂಗಳು ಸಮಯ ತಗೊಂಡಿದೆ. ಇದೇ ಥರ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿರುವ ಆದಿಯೋಗಿ ಪ್ರತಿಮೆಯನ್ನು ನಿರ್ಮಿಸೋಕೆ ಸುಮಾರು 2-2.5 ವರ್ಷ ಸಮಯ ಆಗಿತ್ತಂತೆ. ಕೊಯಂಬತ್ತೂರು ಹಾಗೆ ಚಿಕ್ಕಬಳ್ಳಾಪುರದ ಆದಿಯೋಗಿ ಪ್ರತಿಮೆ ಸುಮಾರು 112 ಅಡಿ ಎತ್ತರವಿದೆ. ಹಾಗೆ ಇದೊಂದು ಇಂಟರ್ನ್ಯಾಷನಲ್ ಯೋಗ ಸೆಂಟರ್ ಅಂತಲೇ ಹೇಳಬಹುದು. ಇದರ ಪೂರ್ತಿ ಜಾಗ 108 ಎಕರೆ ಜಾಗವಿದ್ದು ಇದೊಂದು ಅದ್ಭುತ ಯೋಗ ಸೆಂಟರ್ ಹಾಗೂ ಸ್ಕೂಲ್ ಕಾಲೇಜ್ ಓಪನ್ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿಗೆ ಬೈಕು ಮತ್ತು ಕಾರು ಅಷ್ಟೇ ಬರಬೇಕು ಅಂತ ಏನಿಲ್ಲ, ಬಸ್ ಸಹ ಬರುತ್ತೆ ಅತಿ ಶೀಘ್ರದಲ್ಲೇ ರೋಡೆಲ್ಲ ಸರಿ ಆದಮೇಲೆ. ಹಾಗೆ ಈ ಒಂದು ಆದಿಯೋಗಿ ಶಿವನ ಪ್ರತಿಮೆ ಇದೇ ಜನವರಿ ಸಂಕ್ರಾಂತಿ ಹಬ್ಬ ದಿನದಂದು ಲೋಕಾರ್ಪಣೆಯಾಗಲಿದೆ. ಹಾಗೆ ಅಲ್ಲಿನ ಜನರು ಹೇಳ್ತಾ ಇದ್ರು ಇನ್ನೂ 3 ವರ್ಷ ಟೈಮ್ ತಗೊಳ್ಳುತ್ತೆ ಪೂರ್ತಿ ಕೊಯಂಬತ್ತೂರು ಥರ ಕಂಪ್ಲೀಟ್ ಆಗೋದಕ್ಕೆ. ಫ್ರೆಂಡ್ಸ್, ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸಿದ್ದೀನಿ, ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಬೆಟ್ಟ ಹತ್ತದಿರುತ್ತೆ, ಅದು ಇಯರ್ಲಿ ಒಂದ್ಸ ಏನೋ ಮಾಡ್ತಾರ ಯಾವ್ದೋ ಒಂದ್ ಸೀಸನ್ ಅಲ್ಲಿ. ಅದು ಪಳನಿ ಸ್ವಾಮಿ ಗುರು ಅಲ್ಲ ಈಶಾ ಅಂಕಲ್. ನಿನ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದೀರಾ? ಉತ್ತರ ಕರ್ನಾಟಕ ಇರಬೇಕು ಅಂತ. ನಾವು ಸದ್ಯಕ್ಕಿತ ಬಿಲ್ ಹಾಕ್ಬಿಟ್ಟಿದ್ದಾರೆ, ಕನ್ಸೆಷನ್ ನಡೀತಾ ಇದೆ, ಆಲ್ಮೋಸ್ಟ್ ಇನ್ನಿಂಗ್ಸ್ ಸೀಸನ್ ಇದೆ. ಸೊ ನೋಡೋಣ, ಸಂಕ್ರಾಂತಿ ಮುಗಿದ ಮೇಲೆ ಒಂದ್ಸಲ ಬಂದು ಯಾರು ಬಿಡ್ತಾ ಇಲ್ಲ. ಹಾಗೆ ಇಲ್ಲಿ ಸೇವ್ ಸಾಯಿಲ್ ಅಂತ ಹೇಳಿ ಸ್ಟಿಕ್ಕರ್ನ ಅಂಟಿಸ್ತಾ ಇದ್ರು. ವಾಲಂಟಿಯರ್ ಆಗಿ ಅವರೇ ಹುಡುಗರೆಲ್ಲ ಬಂದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು. ಹಾಗೆ ಕೇಳಿ ಕೇಳಿ ಎಲ್ಲ ಬೈಕ್ಗಳಿಗೂ ಅಂಟಿಸ್ತಾ ಇದ್ರು. ಚಿಕ್ಕಬಳ್ಳಾಪುರದಲ್ಲಿ 5th December ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರಂತೆ, ನಾವು 4th ಹೋಗಿದ್ದು, ಹಾಗಾಗಿ ಇಲ್ಲಿ ಸ್ಟಿಕ್ಕರ್ನ ಅಂಟಿಸ್ತಾ ಇದ್ರು. ಸೊ ಒಂದು ಒಳ್ಳೆ ಕಾರ್ಯ ಅಂತಾನೆ ಹೇಳ್ಬೋದು ಇದನ್ನ. ಸೊ ಇವತ್ತಿನ ಲಾಗಲ್ಲಿ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ ಆದಿಯೋಗಿ ಸ್ಟ್ಯಾಚು ತೋರಿಸಿದ್ದೀನಿ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಆದಷ್ಟು ಬೇಗ ಎಲ್ಲ ಕಂಪ್ಲೀಟ್ ಆದಮೇಲೆ ಬಂದು ಇನ್ನೊಮ್ಮೆ ವಿಡಿಯೋನ ಮಾಡಿ ತೋರಿಸ್ತೀನಿ. ಸೊ ಇವತ್ತು ಲಾಗಲ್ಗೆ ಹೆಣ್ಣು ಮಾಡ್ತಾ ಇದ್ದೀನಿ, ಮುಂದಿನ ಒಂದು ಒಳ್ಳೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈಗೇನ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಚ್ಚನ್ನ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಲವ್.